वेलकम बैक टू द चैनल अनु व्लॉग इन कन्नड स्नेहितरे एल्लरू हेगिदीरा आई होप एल्लरू चेन्नागिदीरा अंत भावस्तिनी व्लॉग अन्न शुरु माड्ता इदीनी ईग एक्चुअली इवत्तु व्लॉग अल्ल मीशो हाल अंतने हेळबहुदु यस इवत्तु सुनीमा बर्थडे इदे ಇವತ್ತೇನು ಸೆಲೆಬ್ರೇಟ್ ಜಾಸ್ತಿ ಏನು ಮಾಡ್ತಾ ಇಲ್ಲ ಬಟ್ ಯಾಕಂದ್ರೆ ನನಗೆ ಸ್ವಲ್ಪ ಹುಷಾರ್ ಇರಲಿಲ್ಲ ಒಂದು ವಾರ 8 ದಿನ ಆಯ್ತು ವಿಡಿಯೋಸ್ ಮಾಡಿ ಬಟ್ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ನಾನು ಏನು ವಿಡಿಯೋಸ್ ನನ್ನ ಮತ್ತೆ ಶೂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ನಾನು ಏನು ವಿಡಿಯೋಸ್ ಮಾಡಿಲ್ಲ ಸುನಿಮ ನೀನು ಫಸ್ಟ್ ಹುಷಾರಾಗು ಆಮೇಲೆ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ಹೇಳ್ತಿದ್ದಾರೆ ನನಗೆ ವೆದರ್ ಚೇಂಜ್ ಆಯ್ತಲ್ವಾ ಸಡನ್ ಆಗಿ ಯಾಕಂದ್ರೆ ನಾನು ಕೂಡ ತುಂಬಾ ಎಕ್ಸೆಸ್ ಆಫ್ ಹೀಟ್ ನನ್ನ ಬಾಡಿ ಬಿಸಿ ರಕ್ತ ಪ್ರಾಣಿ ಅಂತ ಯಾವಾಗಲೂ ಸುನಿಮ ರೇಗಿಸ್ತಿರ್ತಾರೆ टेंपरेचर राइज आगिरोद्रिंद सिक्काबरे तडियक्के आगतल्ल अष्टु बेवरु 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 सुस्तागिबिड्तीनि बॉडी डिहैड्रेट आगताने इरुत्ते फुल स्वेट आगताने इर्तीनि हंग आगिबिटिदे अदरल्लू वेल्वेट ड्रेस बेरे हाकिदीनि इदिदु स्वेट आगता इदीनि यस बनि मीशो हालन शुरु माड्तीनि इंडिया दा नंबर वन रीसेलिंग आप अंतने हेळबहुदु मीशो आयता सो जीरो इन्वेस्टमेंट अल्ली नीवु 1 रूपायि बंडवाळ हाकदेने नीवु आराम से मनेले कूत्कोंडु अर्न अन्न माड्बहुदु सो ईग एल्लरिगू गोत्तागिबिडिदे मेडम मीशो इन्नेन मेडम नावु माडोदु अंत नीवु केळबहुदु खंडित इल्ल स्नेहितरे तुंबा जनक्के इदर बग्गे अष्टु नालेड्ज कूड इल्ल नानु सुमारु कामेंट्स अन्न नोड्ताने इर्तीनि मेडम प्रोडक्ट चेन्नागि बंदिल्ल एनु माडोदु मेडम हेंग बंदिदे एनु माडोदु अंत ಸ್ನೇಹಿತರೆ ತಲೆ ಕೆಡಿಸ್ಕೊಬೇಡಿ ನಾವು ಕಷ್ಟಪಟ್ಟು ದುಡಿದಿರೋ ದುಡ್ಡು ಯಾರ್ಗೂನು ಧರ್ಮಕ್ಕೆ ಕೊಡಬೇಕಾಗಿಲ್ಲ ಚೆನ್ನಾಗಿ ಬಂದಿಲ್ಲ ಅಂದ್ರೆ ರಿಟರ್ನ್ ಹಾಕಿ ಅವರು ತೆಗೆದುಕೊಂಡು ಹೋಗ್ತಾರೆ ಮತ್ತೆ ರೀಫಂಡ್ ಮಾಡ್ತಾರೆ ಇಲ್ಲ ನಿಮಗೆ ಬೇರೆ ಪ್ರಾಡಕ್ಟ್ ಅನ್ನ ಕೊಡ್ತಾರೆ ಆದಷ್ಟು ರಿವ್ಯೂಸ್ ಅನ್ನ ನೋಡಿ ನೀವು ಪರ್ಚೇಸ್ ಮಾಡಿ ಲಾಸ್ಟ್ ಟೈಮ್ ನಾನು ಒಂದು ಆರೆಂಜ್ ಕಲರ್ ಡ್ರೆಸ್ ಅನ್ನ ಹಾಕಿದೆ ಸೇಮ್ ಡ್ರೆಸ್ ಆರ್ಗೆನ್ಜಾದಲ್ಲಿ ಸೂಪರ್ ಆಗಿತ್ತು ನಾನು ತೆಗೆದುಕೊಂಡಂತ ಡ್ರೆಸ್ ಸೇಮ್ ಅದ ನನ್ನ ಮಗಳಿಗೂನು ತರಸಣ ಅಂತ ಹೇಳಿ ತರ್ತಿದ್ದೆ ಬಟ್ ಏನು ಮಾಡಿದ್ರು ಅಂದ್ರೆ ಆರ್ಗೆನ್ಜಾ ತರ ಕೊಟ್ಟಿರಲಿಲ್ಲ ಅವರು ಕಾಟನ್ ಮಿಕ್ಸ್ ಯಾವುದು ಒಂದು ಡ್ರೆಸ್ ಅನ್ನ ಕಳಿಸಿದ್ರು ಸೋ ಅದನ್ನ ನಾನು ರಿಟರ್ನ್ ಹಾಕಿದೆ ಸೋ ತಲೆನೇ ಕೆಡಿಸ್ಕೊಬಿಡಿ ರಿಟರ್ನ್ ಆಪ್ಷನ್ ಕೂಡ ಇದೆ ನಿಮಗೆ ಸೇಫ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ಕೊಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಸೋ ಬನ್ನಿ ನಾನು ಏನೆಲ್ಲ ತರಿಸಿದೀನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಮೊದಲು ನೋಡಿ ಇಷ್ಟು ಬಟ್ಟೆಯನ್ನ ತರಿಸಿದೀನಿ ನಾನು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಆಗಿದೆ ಮೊದಲನೇದಾಗಿ ನಾನು ವೇರ್ ಮಾಡಿರುವಂತಹ ಒಂದು ವೆಸ್ಟರ್ನ್ ಡ್ರೆಸ್ ಅಂತ ಹೇಳಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ ತುಂಬಾನೇ ಚೀಪ್ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತು ಮತ್ತೆ ಇದು ಮೆಟೀರಿಯಲ್ ತುಂಬಾ ಮಂದಾನೂ ಇಲ್ಲ ಆಯ್ತಾ ತುಂಬಾ ತಿಕ್ಕಾಗಿದೆಯಪ್ಪ ತಡಿಯಕ್ಕಾಗಲ್ಲ ಶೆಕೆ ಅಂತ ಅನ್ನೋಂಗೆ ಏನಿಲ್ಲ ಆರಾಮ್ ಸೇ ನೀವು ವೇರ್ ಮಾಡಬಹುದು ಚೆನ್ನಾಗೂ ಇದೆ ಕ್ವಾಲಿಟಿ ವೈಸ್ ಕೂಡ ಇನ್ ಕೇಸ್ ನೀವು ನಂತರ ಕ್ಲೀವೇಜಸ್ ಎಲ್ಲ ಕಾಣಬಾರದು ಅಂತ ಅನ್ನೋರಾದ್ರೆ ಈ ರೀತಿ ಕೂದಲು ಬಿಟ್ಕೊಂಡ್ರೆ ನಡೆಯುತ್ತೆ ಇಲ್ಲ ಅಂತಂದ್ರೆ ಒಂದು ಸ್ಪಾಗೆಟಿ ಏನಾದರೂ ನೀವು ವೇರ್ ಮಾಡಬಹುದು ಬಟ್ ತುಂಬಾ ಡೀಪ್ ಏನು ಇಲ್ಲ ಸ್ನೇಹಿತರೆ ಆರಾಮ್ ಸೇ ನೀವು ವೇರ್ ಮಾಡಬಹುದು ನೋಡ್ತಿದಿರಲ್ಲ ತುಂಬಾ ಡೀಪ್ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಆರಾಮಾಗಿ ನೀವು ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಪ್ರೈಸ್ ರೇಂಜ್ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಕೆಲವರು ಹೇಳ್ತಿದ್ರು ಏನು ಮೇಡಂ ಎಲ್ಲಾ ಬಟ್ಟೆಗಳನ್ನು ಕಳಿಸ್ತಾರೆ ಅಂತ ಹೈಲಿ ರೆಕಮೆಂಡ್ ಮಾಡ್ತೀರಾ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ಚೆನ್ನಾಗಿದೆ ಅನ್ನೋದನ್ನ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ ಎಷ್ಟೋ ಪ್ರಾಡಕ್ಟ್ ಬಂದಿರೋದನ್ನ ನಾನು ರಿಟರ್ನ್ ಕಳಿಸಿದೀನಿ ಈವನ್ ಸುಮಾರು ಒಂದು 10-12 ಬಟ್ಟೆ ಇದೆ ನನ್ನತ್ರ ಕೆಲವು ಬ್ರ್ಯಾಂಡ್ಸ್ ಕಳಿಸ್ಕೊಟ್ಟಿರೋದು ನನಗೆ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂತ ನಾನು ಟಿಲ್ ನೌ 3 ತಿಂಗಳಾಗಿದೆ ನಾನು ಇದುವರೆಗೆ ಅವರ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನನಗೆ ಗೊತ್ತು ನೀವು ಪರ್ಚೇಸ್ ಮಾಡ್ತೀರಾ ಮಾಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನನಗೆ ಬೈತೀರಾ ಏನ್ ಮೇಡಂ ಇದನ್ನ ನೋಡಿ ನಾವು ಪರ್ಚೇಸ್ ಮಾಡಬೇಕಾ ಒಂದ್ ಸತಿ ಟ್ರಸ್ಟ್ ಅಂದ್ರೆ ನಂಬಿಕೆಯನ್ನ ಕಳ್ಕೊಂಡ್ರೆ ನಾವು ನೆಕ್ಸ್ಟ್ ಸತಿ ಮತ್ತೆ ನಂಬಿಕೆ ಗಳಿಸ್ಲಿಕ್ಕೆ ಆಗೋದಿಲ್ಲ ಸೋ ಹಾಗಾಗಿ ಬಟ್ ಆಫ್ ಕೋರ್ಸ್ ಎಸ್ ಕೆಲವೊಮ್ಮೆ ಬಂದೇ ಬರುತ್ತೆ ಬೇರೆ ಬೇರೆ ಸೆಲ್ಲರ್ಸ್ ಇರ್ತಾರೆ ಮೀಶೋದಲ್ಲೇ ಬೇರೆ ಬೇರೆ ಸೆಲ್ಲರ್ಸ್ ಇರ್ತಾರೆ ಅವರು ಕಳಿಸಿದ್ರು ಕೂಡ ಏನು ಮಾಡಕಾಗಲ್ಲ ಅವಾಗ ಏನು ಮಾಡಿದ್ರೆ ರಿಟರ್ನ್ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೋಬೇಡಿ ಆಯ್ತಾ ಎಸ್ ನೆಕ್ಸ್ಟ್ ಬಂದು ಈ ರೀತಿ ಇರುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಡ್ರೆಸ್ ಅನ್ನು ತೆಗೆದುಕೊಂಡಿದ್ದೀನಿ ಇದು ಡ್ರೆಸ್ ಬಂದು ಜಾರ್ಜೆಟ್ ಮೆಟೀರಿಯಲ್ ಆಯ್ತಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೂಪರ್ ಆಗಿ ಕಾಣಿಸುತ್ತೆ ವೇರ್ ಮಾಡಿದ್ರಂತೂ ಸೂಪರ್ ನೋಡಿ ಈ ರೀತಿ ಇದೆ ಸೋ ಸ್ಲೀವ್ಸ್ ಗೆ ಬಂದು ಇಲ್ಲಿ ಲೈನಿಂಗ್ ಅನ್ನು ಕೊಟ್ಟಿಲ್ಲ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ತಿದಿರಲ್ಲ ಈ ರೀತಿ ಇದೆ ಮೆಟೀರಿಯಲ್ ಮತ್ತೆ ಫುಲ್ ಡ್ರೆಸ್ ಏನಿದೆ ಡ್ರೆಸ್ ಫುಲ್ ಬಂದು ಈ ರೀತಿನೇ ನಿಮಗೆ ಸ್ಟಾರ್ಸ್ ಅನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸೈಡ್ ಓಪನ್ ಕೂಡ ಇದೆ ಸೋ ನಾನು ನೀವು ಟ್ರಯಲ್ ಅಲ್ಲಿ ನೋಡ್ತಾ ಇರಬಹುದು ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಸಕ್ಕತ್ ಅಂದ್ರೆ ಸಕ್ಕತ್ ಕಾಣಿಸುತ್ತೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಇಲ್ಲಿ ಪ್ಯಾಂಟ್ ಅನ್ನು ಕೊಟ್ಟಿದ್ದಾರೆ ಬಟ್ ನನಗೆ ಒಂದು ಏನು ಇಷ್ಟ ಆಗಲಿಲ್ಲ ಅಂದ್ರೆ ರಿಯಾನ್ ಪ್ಯಾಂಟ್ ಯಾಕೆ ಕೊಟ್ರು ಅಂತ ಗೊತ್ತಾಗಲಿಲ್ಲ ಇದು ಕೂಡ ಜಾರ್ಜೆಟ್ ಮೆಟೀರಿಯಲ್ ಕೊಟ್ಟಿದ್ರೆ 10 ವರ್ಷ ಆರಾಮ್ ಸೇ ಬಾಳ್ಕೆ ಬರೋದು ಇದು ನಾನು ಯಾಕೆ ಜಾರ್ಜೆಟ್ ಜಾಸ್ತಿ ಇಷ್ಟ ಪಡ್ತೀನಿ ಅಂದ್ರೆ ಜಾರ್ಜೆಟ್ ಮೆಟೀರಿಯಲ್ ಹಾಳಾಗೋದಿಲ್ಲ ಒಂದು ಮತ್ತೆ ಬೇಗ ಕೆಡೋದಿಲ್ಲ ಬಟ್ಟೆ ಈವನ್ ಕರೆ ಆದ್ರೂ ಕೂಡ ನಾವು ಚೆನ್ನಾಗಿ ಕಲರಿಂಗ್ ಹಾಕುಜಿದ್ರು ಹೋಗ್ಬಿಡತ್ತೆ ಸೋ ಹಂಗಾಗಿ ನಾನು ಜಾರ್ಜೆಟ್ ಮೆಟೀರಿಯಲ್ ತುಂಬಾನೇ ಇಷ್ಟಪಡ್ತೀನಿ ಇದು ಬಂದು ಪ್ಯಾಂಟ್ ಈ ಪ್ಯಾಂಟ್ ನೋಡಿ ಪ್ಯಾಂಟ್ ಗೆ ಈ ರೀತಿ ಮ್ಯಾಚ್ ಆಗೋ ರೀತಿ ಸೋ ನಿಮಗೆ ಇಲ್ಲಿ ಸ್ಲೀವ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಸ್ಲೀವ್ಸ್ ಗೆ ಇದು ಡ್ರೆಸ್ ಸ್ಲೀವ್ಸ್ ಇದು ಬಂದು ಇದರ ಸ್ಲೀವ್ಸ್ ಪ್ಯಾಂಟ್ ದು
ಈ ರೀತಿ ಮ್ಯಾಚ್ ಆಗೋ ರೀತಿ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ, ಎರಡು ಮಾತು ಹೇಳೋಂಗಿಲ್ಲ, ತುಂಬಾನೇ ಚೆನ್ನಾಗಿದೆ. ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ, ಇನ್ ಕೇಸ್ ನಿಮ್ಗೆ ಏನಾದ್ರೂ ಬೈ ಮಾಡಬೇಕು ಅಂದ್ರೆ ಬೈ ಮಾಡಬಹುದು. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಆ ಲಿಂಕ್ ಮುಖಾಂತರ ನೀವೇನಾದ್ರೂ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿದ್ರೆ ಫಸ್ಟ್ ಆರ್ಡರ್ ಅಲ್ಲಿ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಇರುತ್ತೆ, ಇಲ್ಲ ಅಂತ ಅಂದ್ರೆ 30% ವರೆಗೂ ಡಿಸ್ಕೌಂಟ್ ಇರುತ್ತೆ, ಯಾವ ಜಾಸ್ತಿ ಇರುತ್ತೆ ಅದು. ಮತ್ತೆ ಇನ್ನೊಂದು ಹೇಳಬೇಕು, ನೀವು ಏನೇ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀಲ್ಲ, ಆ ಲಿಂಕ್ ಮುಖಾಂತರ ನೀವೇನಾದ್ರೂ ಹೋದ್ರೆ ನಿಮಗೇನು ಬೆನಿಫಿಟ್ ಅಂತ ನೀವು ಕೇಳ್ಬೋದು. ಏನಪ್ಪಾ ಅಂದ್ರೆ ನನ್ನ ಕಡೆಯಿಂದ ಜನ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅಷ್ಟೇ ಬೆನಿಫಿಟ್. ಎಸ್, ಬನ್ನಿ ಈಗ ನೆಕ್ಸ್ಟ್ ಬಟ್ಟೆ ಹೋಗೋಣ. ನೆಕ್ಸ್ಟ್ ಬಂದು ಈ ರೀತಿ ಇರುವಂತಹ ಒಂದು ಜೀನ್ಸ್ ಅನ್ನ ತೆಗೆದುಕೊಂಡಿದ್ದೀನಿ, ಇದು 34 ಸೈಜ್ ಅಲ್ಲಿ ತೆಗೆದುಕೊಂಡಿದ್ದೀನಿ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ, ತುಂಬಾನೇ ರೀಸನೇಬಲ್ ಪ್ರೈಸ್ ಅಂತ ಬಂತು, ಪ್ರೈಸ್ ಅಂತ ಅನ್ನಿಸ್ತು. ಮತ್ತೆ ಮೀಶೋದಲ್ಲಿ ಯಾವುದೇ ರೀತಿ ನಿಮಗೆ ಲಿಂಕ್ ಇರೋದಿಲ್ಲ, ಓನ್ಲಿ ಕೋಡ್ಸ್ ಇರುತ್ತೆ, ಆ ಕೋಡ್ ಅನ್ನ ನಾನು ಕೊಡ್ತೀನಿ, ಸ್ಕ್ರೀನ್ ಮೇಲ್ ಹಾಕಿರ್ತೀನಿ, ನೋಡ್ಕೋಬಹುದು. ಮತ್ತೆ ಕೆಳಗಡೆ ಬಂದು ಈ ರೀತಿ ಪರ್ಲ್ಸ್ ಅನ್ನ ಕೊಟ್ಟಿದ್ದಾರೆ, ನೀವು ನೋಡ್ತಿದ್ದೀರಲ್ಲ. ಸೊ ಸ್ವಲ್ಪ ಗುಂಡಗುಂಡಾಗಿದ್ದೀರಾ ಅಂತ ಅಂದ್ರೆ ಈ ತರ ಜೀನ್ಸ್ ತುಂಬಾ ಚೆನ್ನಾಗಾಗತ್ತೆ. ಇದಕ್ಕೆ ನೀವು ಏನ್ ಹೇಳ್ತೀವಿ, ಶಾರ್ಟ್ಸು, ಟೀ ಶರ್ಟ್ಸು, ಕ್ರಾಪ್ ಟಾಪ್ಸ್ ಎಲ್ಲ ಹಾಕೋಬಹುದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇದರಲ್ಲಿ ಒಂದು ನಾಡಿಯನ್ನ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ, ಒಳ್ಳೆ ಚಿಕ್ಕ ಮಕ್ಳಿಗೆ ಕಟ್ಟದಂಗಿರತ್ತೆ ನಾಡಿಯನ್ನ ಕಟ್ಟಿದ್ರೆ. ಸೊ ಬಟ್ ಓವರ್ ಆಲ್ ಲುಕ್ ವೈಸ್ ಅಷ್ಟೇ ನನಗೆ ತುಂಬಾನೇ ಇಷ್ಟ ಆಯ್ತು, ಬಟ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಇದನ್ನು ಕೂಡ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತು. ನಿಮ್ಗೆ ಇದು ಅಷ್ಟೊಂದು ಕಾಸ್ಟ್ಲಿ ಅಂತ ಅನ್ಸೋದಿಲ್ಲ, ನೀವು ಇದೇ ಜೀನ್ಸ್ ಅನ್ನ ಹೊರಗಡೆ ಎಲ್ಲಾದ್ರೂ ಖರೀದಿ ಮಾಡ್ತೀನಿ ಅಂದ್ರೆ ತುಂಬಾನೇ ಜಾಸ್ತಿ ಇರುತ್ತೆ. ಈವನ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಗಳು ಕೂಡ ಈ ಮೀಶೋದಲ್ಲಿ ಅವರು ಕೂಡ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಸುಮಾರು ಐಟಮ್ಸ್ ಅನ್ನ ನೀವು ನೋಡ್ಬೋದು. ಆ ನಂತರ ನಾನು ತುಂಬಾನೇ ಇಷ್ಟಪಟ್ಟು ತೆಗೆದುಕೊಂಡಂತಹ ಒಂದು ಏನ್ ಹೇಳ್ತೀವಿ, ಟ್ರ್ಯಾಕ್ ಸೂಟ್ ಅಂತ ಹೇಳ್ಬೋದು, ಅಥವಾ ನೈಟ್ ಸೂಟ್ ಅಂತ ಹೇಳ್ಬೋದು, ಇದು 2-in-1 ಅಂತಾನೆ ಅನ್ಕೊಳ್ಳಿ. ನೋಡಿ ಈ ರೀತಿ ಇದೆ ನೋಡಿ, ನನಗೆ ಇದು ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು. ಸೈಜ್ ಬಂದು 34 ತೆಗೆದುಕೊಂಡಿದ್ದೀನಿ ನೋಡಿ. ಆ ನಂತರ ಇದಕ್ಕೆ ನೋಡಿ ಈ ರೀತಿ ಇದೆ, ಫುಲ್ ಸ್ಲೀವ್ಸ್ ಇದೆ, ಜಾಗಿಂಗ್ ಯೂಸ್ ಮಾಡ್ಬೋದು, ಯೋಗಾಗ್ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯ್ತು. ಸೊ ಹಂಗಾಗಿ ನಾನು ಇದನ್ನ ಬೈ ಮಾಡಿದೆ, ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಬಿಲೋ 500 ರುಪೀಸ್ ಸಿಕ್ಕಿದ್ದಂತೂ ನನಗೆ ತುಂಬಾನೇ ಇಷ್ಟ ಆಯ್ತು, ನಾನು ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ಆ ನಂತರ ನೆಕ್ಸ್ಟ್ ಬಂದು ಸೊ ಬಾತ್ ಟವಲ್ ಅನ್ನ ತೆಗೆದುಕೊಂಡೆ. ಏನಕ್ಕೆ ಮೇಡಮ್ ಬಾತ್ ಟವಲ್ ಅಂತ ನೀವು ಕೇಳ್ಬೋದು. ಸೊ ಯೂಶಲಿ ಟವಲ್ ತೆಗೆದುಕೊಂಡು ಹೋಗೋದಕ್ಕಿಂತ ಈ ರೀತಿ ಬಾತ್ ಟವಲ್ ತೆಗೆದುಕೊಂಡು ಹೋದ್ರೆ ಬೆಸ್ಟ್ ಅಂತ ಅನ್ನಿಸ್ತು. ದೀಕ್ಷಿತಾ ಕೇಳ್ತಿದ್ಲು, ಮಮ್ಮಿ ನನಗೊಂದು ಬಾತ್ ಟವಲ್ ತೆಗೆದುಕೊಡಿ ಮಮ್ಮಿ, ನನಗೆ ಬೇಕು ಅಂತ ಹೇಳ್ತಿದ್ಲು. ಹಂಗಾಗಿ ನಾನು ಮೀಶೋದಲ್ಲಿ ತುಂಬಾ ಹುಡುಕ್ತಿದ್ದೆ, ಸಿಕ್ಕಿರ್ಲಿಲ್ಲ, ಬಟ್ ಆಮೇಲೆ ಫೋಟೋ ತೆಗೆದು ಅಲ್ಲಿ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದ ತಕ್ಷಣ ಬಾತ್ ಟವಲ್ ಡಿಸ್ಪ್ಲೇ ಆಯ್ತು, ಇದು ನನಗೆ ತುಂಬಾ ಇಷ್ಟ ಆಯ್ತು. ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ, ಸ್ಲೀವ್ಸ್ ಈ ರೀತಿ ಇರುತ್ತೆ, ಮತ್ತೆ ಇದನ್ನ ಟೈ ಮಾಡ್ಲಿಕ್ಕೆ ಒಂದ್ ಈ ತರ ಬಟ್ಟೆಯನ್ನ ಕೊಟ್ಟಿರ್ತಾರೆ, ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ, ಬಾತ್ ಟವಲ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಮತ್ತೆ ಇದಕ್ಕೆ ಪಾಕೆಟ್ ಅನ್ನ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು ಈ ರೀತಿ ಪಾಕೆಟ್ ಇದೆ. ಎಸ್, ನನಗಂತೂ ಇದು ಸಖತ್ ಇಷ್ಟ ಆಯ್ತು, ಇನ್ ಕೇಸ್ ನೀವೇನಾದ್ರೂ ಬೈ ಮಾಡ್ತೀನಿ ಅಂದ್ರೆ ಬೈ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮತ್ತೆ ಇನ್ನೊಂದು ಕೇಳ್ಬೇಕಪ್ಪ, ಮೀಶೋದಲ್ಲಿ ನಿಮ್ಗೆ ನೆಕ್ಸ್ಟ್ ಯಾವ ಹಾಲ್ ಅನ್ನ ನೋಡ್ಬೇಕು ಅಂತ ಆಸೆ ಇದೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ನೆಕ್ಸ್ಟ್ ಬಂದು ಈ ರೀತಿ ಇರುವಂತಹ ಇನ್ನೊಂದು ಡ್ರೆಸ್ ಅನ್ನ ತೆಗೆದುಕೊಂಡಿದ್ದೀನಿ, ಇದಂತೂ ಕಲರ್ ವೈಸ್ ತುಂಬಾ ಚೆನ್ನಾಗಿದೆ, ಇದು ಕೂಡ ಜಾರ್ಜೆಟ್ ಮೆಟೀರಿಯಲ್. ಸೊ ನೋಡಿ, ಸೊ ನಾನು ಒಂದೇ ಒಂದು ತಪ್ಪು ಏನ್ ಮಾಡಿದೆ ಅಂದ್ರೆ ಎಕ್ಸೆಲ್ ಹಾಕ್ಬಿಟ್ಟೆ, ಎಕ್ಸೆಲ್ ನನಗೆ ತುಂಬಾನೇ ಲೂಸ್ ಅಂತ ಅನ್ನಿಸ್ತಿದೆ. ಸೊ ಇದನ್ನ ಆಲ್ಟ್ರೇಷನ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ, ಮತ್ತೆ ರಿಟರ್ನ್ ಹಾಕಿ ಮತ್ತೆ ತರ್ಸ್ಕೊಳ್ಳೋದು ಬೇಡ, ಈಗ ಸದ್ಯಕ್ಕೆ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ. ಮತ್ತೆ ಸ್ಲೀವ್ಸ್ ಕೂಡ ಅಷ್ಟೇ, ಇದು ಬಂದು ಫುಲ್ ಆರ್ಮ್ ಸ್ಲೀವ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಒಂಥರ ಕಲರ್ ಏನ್ ಹೇಳ್ತೀವಿ, ಡಿಸ್ಟಂಪರ್ ಬ್ಲೂ ಅಂತ ಅನ್ಬೋದು. ಇದು ಬಂದು ಫುಲ್ ಫ್ಲೋರ್ ಲೆಂತ್ ವರೆಗೂ ಇರುತ್ತೆ ನೋಡಿ, ಕಾಣಿಸ್ತಿದೆಲ್ಲ ನನಗೆ ಈ ಪ್ಯಾಟರ್ನ್ ಏನಿದೆ, ಇದು ಸೀಕ್ವೆನ್ಸ್ ಇದು ತುಂಬಾನೇ ಇಷ್ಟ ಆಯ್ತು, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನೋಡಿ. ಸೊ ಇಷ್ಟೇ ಸ್ನೇಹಿತರೆ ಮೀಶೋ ಹಾಲು. ನೆಕ್ಸ್ಟ್ ನಿಮ್ಗೆ ಮೀಶೋದಲ್ಲಿ ಯಾವ ಹಾಲನ್ನ ನೋಡ್ಬೇಕು ಅಂತ ಇಷ್ಟ ಇದೆ ನಾನು ಅನ್ಕೊಳ್ತಿದ್ದೀನಿ, ಆದ್ರೆ 3-4 ವಿಡಿಯೋ ಮಾತ್ರ ಮಾಡೋಣ ಮೀಶೋದು, ಎಲ್ಲ ಜಾಸ್ತಿ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಇನ್ ಮುಂದೆ ಆದಷ್ಟು ಸ್ವಲ್ಪ ವಿಡಿಯೋಸ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ತೀನಿ, ನನಗೂ ಕೂಡ ಮನೇಲಿ ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟಿದೆ. ದೀಕ್ಷಿತನ್ಗೆ ಎಕ್ಸಾಮ್ ಇದೆ, ಸೊ ಅವಳಗ್ ಪ್ರಿಪೇರ್ ಮಾಡ್ಬೇಕು, ಸಚಿತ್ನ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕು, ಹಿಂಗಾಗಿದೆ ನನ್ನ ಪರಿಸ್ಥಿತಿ. ಬಟ್ ಅಟ್ ದ ಸೇಮ್ ಟೈಮ್ ಮನೇಲಿ ಕೆಲಸ ಜಾಸ್ತಿ ಆಗಿದೆ. ಸುನಿಮಾ ಕೂಡ ಎಕ್ಸಾಮ್ ಡ್ಯೂಟಿ, ಪಾಪ ಸುನಿಮಾ ಕಾಲೇಜ್ಗೆ ಹೋದ್ರೆ ಅವರಂತೂ ಸ್ಟೂಡೆಂಟ್ಸ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಹಂಗಾಗಿ ಕಾಲೇಜ್ಗೆ ಹೋಗ್ತಾರೆ, ಕಾಲೇಜಿಂದ ಮನೆಗೆ ಬಂದು ಮನೇಲಿ ಮೇಂಟೈನ್ ಮಾಡಿ ಎಲ್ಲ ತುಂಬಾ ಕಷ್ಟ ಆಗ್ತಿದೆ.
ಸೊ ಹಂಗಾಗಿ ಫ್ರಸ್ಟ್ರೇಷನ್ ವರ್ಕ್ ಲೋಡ್ ಎಲ್ಲವೂ ಕೂಡ ನನಗೆ ಜಾಸ್ತಿ ಆಗ್ತಿದೆ ಹಾಗಾಗಿ ಸ್ವಲ್ಪ ವಿಡಿಯೋಸ್ ಅನ್ನು ಕಡಿಮೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಎಸ್ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡಿದ್ರಿ ಅಲ್ವಾ ಯಾವ ರೀತಿ Meesho ದಲ್ಲಿ ಪರ್ಚೇಸ್ ಮಾಡೋದು ಮತ್ತೆ ರಿಟರ್ನ್ ಆಪ್ಷನ್ ತುಂಬಾ ಜನ ಕೇಳ್ತಿದ್ರಿ ಯಾವ ರೀತಿ ರಿಟರ್ನ್ ಮಾಡೋದು ಅಂತ ಅದನ್ನ ನೋಡ್ಕೊಂಡು ಬರಿಯುರಂತೆ ಬನ್ನಿ ನಾನು ಯಾವುದಾದರೂ ವಿಡಿಯೋ ಮಾಡಿರ್ತೀನಲ್ಲ ಮೀಶೋದು ಆ ಮೀಶೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮೀಶೋ ಆಪ್ ಗೆ ಹೋಗುತ್ತೆ ಸೋ ಈ ರೀತಿ ಡೈರೆಕ್ಟ್ ಆಗಿ ಮೀಶೋ ಆಪ್ ಗೆ ಹೋದ ನಂತರ ನೀವು ಏನು ಮಾಡಬೇಕು ಇಲ್ಲಿ ನೀವು ಸುಮಾರು ಕ್ಯಾಟಗರಿ ಇದೆ वेस्टर्न वुमेन्स एथनिक वुमेन किड्स होम ब्यूटी एला कैटगरी निम्गे यहाँ कैटगरी बेको आ कैटगरी सेलेक्टी अदरली निम्गे यावदादरू ओंदु ड्रेस इष्ट आयता आ ड्रेस सेलेक्टू वाट्सअप शेर सो शेर नहीं निम्म फ्रेंड्स जो शेर मी आव यारगादरू इष्ट आयतु आ ड्रेस अंत अंद्रे नीवु जोते मातादकोंडु ओके अवरिगे निम्म बेलेयन्न मातादकोंडु इष्ट आयतु अंद्रे नीवे मनेले आर्डर प्लेस माडबहुदु इल्ली फॉर एग्जांपल एल साइज़ अन्नु सेलेक्ट कैश आन डेलिवरी कोट्टिद्दीनि ಈಗ ಒಂದು 550 ರೂಪಾಯಿ ಹಾಕೋತೀನಿ ನನಗೆ ಬರ್ತಾ ಇರೋದು 484 ರೂಪಾಯಿಗೆ ಸೋ 66 ರೂಪಾಯಿ ಮಾರ್ಜಿನ್ ಸಿಕ್ತು ಈಗ ಪ್ರೊಸೀಡ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ತೀನಿ ಯಾರ ಅಡ್ರೆಸ್ ಆ ಅಡ್ರೆಸ್ ಅನ್ನು ಫಿಲ್ ಮಾಡ್ಕೊಳ್ಳಿ ಈಗ ಪ್ರೊಸೀಡ್ ಅಂತ ಕೊಟ್ಟು ಪ್ಲೇಸ್ ಆರ್ಡರ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ಅವರ ಮನೆ ಬಾಗಿಲಿಗೆ ಹೋಗಿ ಪ್ರಾಡಕ್ಟ್ ಮೀಶೋ ದೋರೆ ತಲುಪಿಸ್ತಾರೆ ನಿಮಗೆ ಯಾವುದೇ ರೀತಿ ಜವಾಬ್ದಾರಿ ಇರೋದಿಲ್ಲ ಆಯ್ತಾ ಇನ್ ಕೇಸ್ ಆರ್ಡರ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ನೋದಾದ್ರೆ ಆರ್ಡರ್ಲ್ಲಿ ಹೋಗಿ ನೋಡಿ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಡ್ರೆಸ್ ಇದೆಯಲ್ಲ ಆ ಡ್ರೆಸ್ ಅನ್ನು ಕ್ಯಾನ್ಸಲ್ ಆರ್ಡರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ರೀಸನ್ ಏನು ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡಿದ್ರೆ ಆಯಿತು ಸ್ನೇಹಿತರೆ ಆಮೇಲೆ ಇಲ್ಲಿ ಕ್ಯಾನ್ಸಲ್ ಪ್ರಾಡಕ್ಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ತುಂಬ ಸುಲಭ ನೋಡಿದ್ರಿ ಅಲ್ವಾ ಎಸ್ ನೋಡಿದ್ರಿ ಅಲ್ವಾ ಯಾವ ರೀತಿ Meesho ದಲ್ಲಿ ಪರ್ಚೇಸ್ ಮಾಡೋದು ಹಾಗೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಣ ಗಳಿಸೋದು ಅಂತ ಎಲ್ಲಾ ಗೃಹಿಣಿಯರಿಗೂ ಇದೊಂದು ಹೆಲ್ಪ್ ಆಗಲಿ ಅಂತ ಇದೊಂದು ಸಣ್ಣ ವಿಡಿಯೋ ಅಂತಾನೆ ಅನ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ